हाय फ्रेंड्स एल्लरिगे नमस्कार नानु गंगा नन्न यूट्यूब चैनल के निम्गेल्लरिगू वेलकम प्रेग्नेंट आदागा नावु एनु आहार सेवने माड्तिर्तीवि अदर बग्गे तुंबाने काळजी वहिस्तीवि अदरल्लू उत्तमवादंत आहारन सेवने माडबेकु अंत इर्तद याकंद्रे अदरिंद मगुविन बेळवणिगे चंद आग्तद आमेले ताई आगोवळिगू अवळ आरोग्यक्कू अवेल्ल इंपार्टेंट इर्तवंत तिळिदु अंत आहारन नम्म डायटल इंक्लूड माडक स्टार्ट माड्तीवि अंत ओंदु आहारदल्ले बरुवंतद्द यावुदंद्रे खर्जूर ई खर्जूर कूड प्रेग्नेंट आद महिळेयरिगे तुंबाने बेनिफिट माड्तद ಈ ಖರ್ಜೂರ ಯಾವ ರೀತಿ ಪ್ರೆಗ್ನೆಂಟ್ ಮಹಿಳೆಯರಿಗೆ ಬೆನಿಫಿಟ್ ಮಾಡುತ್ತದ ಅದರಿಂದ ಆಗುವ ಉಪಯೋಗಗಳೇನು ಖರ್ಜೂರ ತಿನ್ನಲಿಲ್ಲ ಅಂದ್ರೆ ನಡೆಯತದಲ್ಲ ಅಂತನೂ ಅನ್ಬೋದು ನೀವು ಬಟ್ ಅದರಿಂದ ಆಗುವ ಯೂಸಸ್ ಪ್ರೆಗ್ನೆಂಟ್ ಆದಾಗ ಎಸ್ಪೆಷಲಿ ಅದರಿಂದ ಏನು ಯೂಸಸ್ ಆಗ್ತವ ಅಂತ ನೀವು ತಿಳ್ಕೊಂಡ್ರೆ ನೀವು ಮಿಸ್ ಮಾಡಂಗಿಲ್ಲ ಅದು ಕೂಡ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀರಿ ಅಂತಾನೇ ಹೇಳಬಹುದು ಹಾಗಾಗಿ ಅದರಿಂದ ಏನು ಉಪಯೋಗಗಳು ಆಗ್ತವ ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು ಅದು ನಮಗೆ ಬೆನಿಫಿಟ್ ಮಾಡ್ತದ ಪ್ರೆಗ್ನೆಂಟ್ ಇದ್ದಾಗ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಇನ್ನೊಂದು ಏನಂದ್ರೆ ಈ ಖರ್ಜೂರ ಲೇಬರ್ ಇಂಡ್ಯೂಸ್ ಮಾಡ್ತದ ಅಂತ ಹೇಳ್ತಾರ ಲೇಬರ್ ಈಜಿ ಅಂದ್ರೆ ಡೆಲಿವರಿ ಈಜಿ ಆಗೋ ಹಾಗೆ ಮಾಡ್ತದ ಅಂತ ಹೇಳ್ತಾರ ಖರ್ಜೂರ ಸೇವನೆ ಮಾಡೋದ್ರಿಂದ ಸೊ ಇದು ನಿಜನಾ ಸುಳ್ಳಾ ಅಂತೆಲ್ಲ ಇದರ ಬಗ್ಗೆ ತಿಳ್ಕೊಳ್ಳಕ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರೆಗ್ನೆಂಟ್ ಆದಾಗ ಈ ಖರ್ಜೂರ ಒಂದು ಒಳ್ಳೆ ಸ್ನ್ಯಾಕ್ ಅಂತಾನೇ ಹೇಳಬಹುದು ನನ್ನ ಪ್ರಕಾರ ಬಿಕಾಸ್ ಆವಾಗ ಎಣ್ಣೆ ಪದಾರ್ಥಕ್ಕೆ ಮೊರೆ ಹೋಗೋಕ್ಕಿಂತ ಅದು ಉಲ್ಟಾ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದ ಅದರಿಂದ ಏನು ಬೆನಿಫಿಟ್ ಆಗಂಗಿಲ್ಲ ನಮ್ಮ ಬೇಬಿ ಡೆವಲಪ್ಮೆಂಟ್ ಗೆ ಸೋ ಇದ್ರಾಗ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಇದು ನಮಗೆ ಬೆನಿಫಿಟ್ ಮಾಡುತ್ತದ ಹಾಗಾಗಿ ಇದು ಒಂದು ಬೆಸ್ಟ್ ಸ್ನ್ಯಾಕ್ ಅಂತಾನೇ ಹೇಳಬಹುದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಖರ್ಜೂರನ ಸ್ನ್ಯಾಕ್ ತರ ಸೇವಿಸಬಹುದು ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳು ಇರ್ತವ ಅವೆಲ್ಲ ನಮ್ಮ ಪ್ರೆಗ್ನೆಂಟ್ ಇದ್ದಾಗ ನಮಗೆಲ್ಲ ನೆಸೆಸರಿ ಇರುವಂತವೆ ಯಾವ ಯಾವ ಅಂದ್ರೆ ಪೊಟ್ಯಾಸಿಯಂ ಇರ್ತದೆ ಇದರಲ್ಲಿ ಮ್ಯಾಗ್ನೀಸಿಯಂ ಇರ್ತದೆ ಐರನ್ ಐರನ್ ಇರೋದ್ರಿಂದ ನಾವು ಅನೆಮಿಕ್ ಆಗದೆ ಇರೋ ಹಾಗೆ ಕಾಪಾಡ್ತದದು ಅಂದ್ರೆ ಬ್ಲಡ್ ಕಮ್ಮಿ ಬೀಳದೆ ಇರೋ ಹಾಗೆ ನೋಡ್ಕೊತದ ಬ್ಲಡ್ ಪ್ರೊಡ್ಯೂಸ್ ಮಾಡ್ತದ ಸೋ ಐರನ್ ಕೂಡ ಲಭ್ಯ ಆಗ್ತದ ಡೇಟ್ ಸೇವನೆ ಮಾಡೋದ್ರಿಂದ ಆಮೇಲೆ ಇದರಲ್ಲಿ ಫೋಲೇಟ್ ಇರ್ತದ ಫೋಲೇಟ್ ಎಷ್ಟು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂತ ನಿಮಗೆ ಗೊತ್ತು ಫೋಲಿಕ್ ಆಸಿಡ್ ಅನ್ನು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟರ್ ಸೋ ಆ ಫೋಲೇಟ್ ನ್ಯಾಚುರಲಿ ಆಗಿ ನಿಮಗೆ ಡೇಟ್ಸ್ ಅಲ್ಲಿ ಸಿಗ್ತಾ ಇದೆ ಸೋ ಹಾಗಾಗಿ ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಆಮೇಲೆ ಇದರಲ್ಲಿ ಕ್ಯಾಲ್ಸಿಯಂ ಇರ್ತದ ವಿಟಮಿನ್ ಕೆ ಇರ್ತದ ಅದು ಕೂಡ ಬೋನ್ ಡೆವಲಪ್ಮೆಂಟ್ ಗೆ ಆಗಿರಬಹುದು ಮತ್ತೆ ಆರೋಗ್ಯಕರವಾಗಿ ಮಗು ಬೆಳವಣಿಗೆ ಆಗಕ ಆಗಿರಬಹುದು ತುಂಬಾ ಸಹಕಾರಿ ಆಗ್ತವ ಖರ್ಜೂರ ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ ಖರ್ಜೂರ ಅಂದ್ರೆ ನ್ಯಾಚುರಲ್ ಆಗಿ ಶುಗರ್ ಇರೋದ್ರಿಂದ ಅದು ಸೇವನೆ ಮಾಡೋದ್ರಿಂದ ನಮ್ಮ ಸ್ವೀಟ್ ಕ್ರೇವಿಂಗ್ಸ್ ಏನು ಇರ್ತವಲ್ಲ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದು ಸ್ಯಾಟಿಸ್ಫೈ ಮಾಡ್ಕೋಬಹುದು ಅಂತ ಈಗ ಸ್ವೀಟ್ ಕ್ರೇವಿಂಗ್ ಇದ್ದವರು ಡೈರೆಕ್ಟ್ ಆಗಿ ಹೋಗಿ ಸ್ವೀಟ್ಸ್ ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರ್ತದೆ ಜೆಸ್ಟೇಷನಲ್ ಡಯಾಬಿಟಿಸ್ ಆಗಬಹುದು ಸೋ ಅದನ್ನೆಲ್ಲ ಆಗದೆ ಇರೋ ನೋಡ್ಕೋಬೇಕಂದ್ರೆ ಸ್ವೀಟ್ ಕ್ರೇವಿಂಗ್ಸ್ ನ ಈ ಖರ್ಜೂರ ತಿನ್ನೋದ್ರಿಂದ ಸ್ಯಾಟಿಸ್ಫೈ ಮಾಡ್ಕೋಬಹುದು ಸೋ ಹಾಗಾಗಿ ಈ ಡೇಟ್ಸ್ ಏನವಲ್ಲ ಖರ್ಜೂರ ಏನವಲ್ಲ ಇದು ತುಂಬಾನೇ ಸೇಫ್ ಹಾಗೂ ಒಂದು ಹೆಲ್ದಿ ಆಪ್ಷನ್ ಅಂತಾನೆ ಹೇಳ್ತೀನಿ ನಾನು ಈ ಖರ್ಜೂರ ಸೇವನೆ ಮಾಡೋದ್ರಿಂದ ನಮಗೆ ಯಾವ್ಯಾವ ತರ ಯೂಸಸ್ ಆಗ್ತದೆ ಪ್ರೆಗ್ನೆಂಟ್ ಇದ್ದಾಗ ಅಂತ ಹೇಳ್ತೀನಿ ಮೊದಲನೇದಾಗಿ ಇದು ತುಂಬಾನೇ ಎನರ್ಜಿ ಕೊಡ್ತದೆ ನಮಗೆ ಅವಾಗ ಪ್ರೆಗ್ನೆನ್ಸಿ ಆದಾಗ ಸುಸ್ತು ಇದೆಲ್ಲ ಸ್ವಲ್ಪ ಮಾಮೂಲೇ ಅದರಲ್ಲೂ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಂತೂ ನಾಶಿಯಾ ವಾಮಿಟಿಂಗ್ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇದ್ದೇ ಇರ್ತದೆ ಇದಕ್ಕೂ ಒಂದು ಸೆಪರೇಟ್ ವಿಡಿಯೋ ಮಾಡೀನಿ ವಾಮಿಟಿಂಗ್ ನಾಶಿಯಾ ಇದೆಲ್ಲ ಹೆಂಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ನಾಶಿಯಾ ವಾಮಿಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬಹುದು ಹೆಲ್ಪ್ ಆಗ್ತದೆ ನಿಮಗೆ ಸೊ ಕಮಿಂಗ್ ಬ್ಯಾಕ್ ಸೊ ಅದೆಲ್ಲ ನಾವು ಫಿಟಿಂಗ್ನೆಸ್ ಎಲ್ಲ ಸುಸ್ತೆಲ್ಲ ಜಾಸ್ತಿ ಇರ್ತದೆ ಈ ಟೈಮ್ನಾಗ ಸೊ ಅದನ್ನು ನಾವು ಟ್ಯಾಕಲ್ ಮಾಡ್ಬೇಕಂದ್ರೆ ಈ ಡೇಟ್ ಸೇವನೆ ಮಾಡ್ಬೋದು ಡೇಟ್ ಸೇವನೆ ಮಾಡೋದ್ರಿಂದ ಸ್ವಲ್ಪ ನಮಗೆ ಎನರ್ಜೆಟಿಕ್ ಆಗಿ ಅನ್ನಿಸ್ತದ ಆಕ್ಟಿವ್ ಆಗಿರ್ತೀವಿ ಇದು ವರ್ಕಿಂಗ್ ವುಮೆನ್ ಇದ್ದವರಿಗೆ ಇದೊಂದು ಟಿಪ್ ಅಂತಾನೆ ಹೇಳ್ತೀನಿ ನಾನು ಯಾಕಂದ್ರೆ ಅವರು ಹೊರಗಡೆ ಹೋಗಿ ವರ್ಕ್ ಮಾಡಬೇಕು ಸೊ ಓಡಾಟದಾಗೆ ಸ್ವಲ್ಪ ಸುಸ್ತಾಗಿರ್ತದ ಅದರಾಗ ಪ್ರೆಗ್ನೆಂಟ್ ಆದಾಗ ಇದ್ರ ಸುಸ್ತು ಬೇರೆ ಸೇರ್ಕೊಂಡು ಬಿಡ್ತದ ಸೊ ಹಾಗಾಗಿ ಅಂಥವ್ರು ಸ್ವಲ್ಪ ಒಂದಿಷ್ಟು ಡೇಟ್ಸ್ನ ಸ್ನ್ಯಾಕ್ ಥರ ಒಂದು ಡಬ್ಬಿದಲ್ಲಿ ಹಾಕೊಂಡು ಇಟ್ಕೋಬಹುದು ಅವಾಗವಾಗ ಸೇವನೆ ಮಾಡ್ಕೋಬಹುದು ಅದರಿಂದ ನೀವು ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲು ಆಗ್ತದ ಪ್ಲಸ್ ಇದು ಆರೋಗ್ಯಕ್ಕೂ ಒಳ್ಳೆಯದು ಅದು ನಿಮ್ಮ ಬೇಬಿಗೆ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಿರ್ತದೆ ಓಕೆ ಸೊ ಸೆಕೆಂಡ್ ಏನಂತಂದ್ರೆ ಇದರಲ್ಲಿ ಫೈಬರ್ ಚೆನ್ನಾಗಿರ್ತದೆ ಫೈಬರ್ ಹೆಚ್ಚಿಗೆ ಇರ್ತದೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಪ್ರೆಗ್ನೆನ್ಸಿ ರಿಲೇಟೆಡ್ ಕನ್ಸ್ಟಿಪೇಷನ್ ಏನೇ ಇರ್ತದಲ್ಲ ಆ ಕನ್ಸ್ಟಿಪೇಷನ್ ಪ್ರಾಬ್ಲಮ್ನಿಂದ ಹೆಲ್ಪ್ ಮಾಡ್ತದೆ ಇದು ಅಂದರೆ ಡೈಜೆಷನ್ ಎಲ್ಲ ನಮ್ಗೆ ಸ್ಲೋ ಆಗ್ತಿರ್ತದೆ ಆ ಟೈಮಲ್ಲಿ ಸೊ ಡೈಜೆಷನ್ ಚೆನ್ನಾಗಾಗಕ್ಕೆ ಇದು ಹೆಲ್ಪ್ ಮಾಡ್ತದೆ ಹಾಗಾಗಿ ಇದು ಏನಂತಾರಲ್ಲ ಖರ್ಜೂರ ಅದು ತಿನ್ನೋದ್ರಿಂದ ನಮ್ಮ ಡೈಜೆಷನ್ನು ಚೆನ್ನಾಗಾಗಕ್ಕೆ ಹೆಲ್ಪ್ ಮಾಡ್ತದೆ ಕನ್ಸ್ಟಿಪೇಷನ್ನು ಆಗದೆ ಇರೋವಾಗ ನೋಡ್ಕೋತದೆ ಓಕೆ
ಸೊ ನೆಕ್ಸ್ಟ್ ಏನಂತಂದ್ರೆ ನಾನು ಅಂದೆ ಅವಾಗೆ ಸ್ಟಾರ್ಟಿಂಗಲ್ಲಿ ಇದು ಫೋಲೇಟ್ ರಿಚ್ ಅಂತ. ಈ ಫೋಲೇಟ್ ಅನ್ನೋದು ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಾನು ಅಂದೆ ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡ್ತಾರೆ ನಮಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ಬೇಬಿದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗದೆ ಇರೋವಾಗ ಕಾಪಾಡ್ತದೆ ಫೋಲೇಟ್ ನ್ಯೂಟ್ರಿಯಂಟ್. ಸೊ ಹಂಗಾಗಿ ಅದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಫೋಲೇಟ್ ಏನದಲ್ಲ ಅದು ನ್ಯಾಚುರಲಿ ಆಗಿ ನಮಗೆ ಈ ಖರ್ಜೂರದಲ್ಲಿ ಸಿಗ್ತಾ ಇದೆ. ಸೊ ಹಂಗಾಗಿ ಆ ನ್ಯಾಚುರಲ್ ಆಗಿ ಸಿಗ್ಲಾಕತ್ತದ ಅಂದ್ರೆ ಅದು ಯಾಕೆ ಮಿಸ್ ಮಾಡಬೇಕು? ಸೊ ಈ ಡೇಟ್ಸ್ನ ಸೇವನೆ ಮಾಡಿರಿ, ಅದರಿಂದ ನಿಮ್ಮ ಮಗುಗೆ ಯಾವುದೇ ರೀತಿಯಾಗಿ ಬರ್ತ್ ಡಿಫೆಕ್ಟ್ಸ್ ಆಗದೆ ಇರೋ ಹಾಗೆ ಕಾಪಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಈ ಖರ್ಜೂರ ಆ್ಯಂಟಿ ಆಕ್ಸಿಡೆಂಟ್ ರಿಚ್, ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಸೆಲ್ ಡ್ಯಾಮೇಜ್ ಆಗೋದ್ರಿಂದ ಪ್ರಿವೆಂಟ್ ಮಾಡ್ತದೆ. ಆಮೇಲೆ ಇನ್ನೊಂದು, ಈ ಖರ್ಜೂರ ಲೇಬರ್ನ ಇಂಡ್ಯೂಸ್ ಮಾಡ್ತದೆ, ಆಮೇಲೆ ಲೇಬರ್ ಈಸಿ ಮಾಡ್ತದೆ ಅಂದರೆ ಡೆಲಿವರಿ ಎಲ್ಲ ಆಗೋದು ಈಸಿ ಮಾಡ್ತದೆ, ಲೇಬರ್ ಇಂಡ್ಯೂಸ್ ಮಾಡ್ತದೆ ಅಂತ ಅನ್ನೋದನ್ನ ಎಲ್ಲ ಹೇಳ್ತಾರೆ. ಅದು ನಿಜಾನ ಸುಳ್ಳ ಅದಕ್ಕೆ ಕೆಲವು ರಿಸರ್ಚ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಂದರೆ ಅವರು ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ ಆ ರಿಸರ್ಚ್ ಪ್ರಕಾರ. ಅಂದರೆ ಈ ಡೇಟ್ಸ್ ಹೆಲ್ಪ್ ಮಾಡ್ತದೆ ಲೇಬರ್ ಇಂಡ್ಯೂಸ್ ಮಾಡೋಕ್ಕೆ, ಬಟ್ ಇದಕ್ಕೆ ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ ಅವ್ರು ಯಾವುದೇ ರೀತಿ. ಇನ್ನೂ ಅದ್ರ ಮೇಲೆ ಸ್ಟಡೀಸ್ ನಡೆದದ. ಬಟ್ ಇದರಿಂದ ಯಾವುದೇ ರೀತಿ ನೆಗೆಟಿವ್ ಎಫೆಕ್ಟ್ ಇಲ್ಲ ಪ್ರೆಗ್ನೆಂಟ್ ವುಮೆನ್ ಮೇಲೆ. ಇದು ಏನು ಸೇವನೆ ಮಾಡ್ತೀರಿ ಇದರಿಂದ ನಿಮ್ಗೆ ಆರೋಗ್ಯಕ್ಕೆ, ನಿಮ್ಮ ಆರೋಗ್ಯಕ್ಕಾಗಿರ್ಬೋದು, ನಿಮ್ಮ ಮಗುವಿನ ಚೆನ್ನಾಗಿ ಆರೋಗ್ಯಕರವಾದ ಬೆಳವಣಿಗೆಗಾಗಿರ್ಬೋದು ಹೆಲ್ಪ್ ಮಾಡ್ತಾರೆ. ಓಕೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಟ್ರೈಮೆಸ್ಟರಿಂದನೇ ನೀವು ಸೇವನೆ ಮಾಡ್ಬೋದು. ಥರ್ಡ್ ಟ್ರೈಮೆಸ್ಟರ್ಗೆ ಸ್ಟಾರ್ಟ್ ಮಾಡಬೇಕು ತೊಗೊಳಕ್ಕೆ ಡೇಟ್ಸ್ ಎಲ್ಲ ಅಂತೇನಿಲ್ಲ. ಫಸ್ಟ್ ಟ್ರೈಮೆಸ್ಟರ್ನಾಗೂ ತಿನ್ಬೋದು, ಸೆಕೆಂಡ್ ಟ್ರೈಮೆಸ್ಟರ್ನಾಗೂ ತಿನ್ಬೋದು, ಥರ್ಡ್ ಟ್ರೈಮೆಸ್ಟರ್ನಾಗೂ ತಿನ್ಬೋದು. ಬಟ್ ಯಾವುದೇ ತಿನ್ಬೇಕು ಇದು ನಮ್ಮ ಆರೋಗ್ಯ ಚಲೋ ಅಂತಂದ್ರೆ ಅದೇ ಜಾಸ್ತಿ ತಿನ್ನೋದಲ್ಲ, ಮಾಡ್ರೇಟ್ ಅಮೌಂಟಲ್ಲಿ ತಿಂದರೆ ಅದ್ರಾಗಿಂದ ಏನು ನ್ಯೂಟ್ರಿಷನ್ ಇರ್ತದ, ನ್ಯೂಟ್ರಿಯನ್ಸ್ ಇರ್ತದೆ, ಪೋಷಕಾಂಶಗಳು ಇರ್ತವೆ, ಅದು ನಮಗೆ ಕರೆಕ್ಟಾಗಿ ಲಭ್ಯ ಆಗ್ತದೆ. ಅತಿ ಆದರೆ ಯಾವುದನ್ನು ನಾನು ಎಷ್ಟೊಂದು ವೀಡಿಯೋಸ್ನಾಗ ಹೇಳೀನಿ, ಯಾವುದೇ ಇರಲಿ ಅತಿ ಆದರೆ ಅಮೃತನ ವಿಷ ಅಂತ ಹೇಳ್ತಾರೆ. ಸೊ ಹಂಗೆ ಇದನ್ನು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ, ಮಾಡ್ರೇಟ್ ಅಮೌಂಟಲ್ಲಿ ತಿನ್ನಿರಿ. ಮಾಡ್ರೇಟ್ ಅಮೌಂಟ್ ಅಂದರೆ ಒಂದು 3-4 ಅಥವಾ 4-5 ಡೇಟ್ಸ್ ಪರ್ ಡೇ ಆದರೆ ಸಾಕು. ಓಕೆ, ಸೊ ಇದು ಯಾವಾಗ ಬೇಕಾದ್ರೂ ತಿನ್ಬೋದು ನೀವು, ಫಸ್ಟ್ ಟ್ರೈಮೆಸ್ಟರ್ ಸೆಕೆಂಡ್ ಟ್ರೈಮೆಸ್ಟರ್ ಅಂತೇನಿಲ್ಲ, ಎಲ್ಲ ಟ್ರೈಮೆಸ್ಟರ್ಸಿಗೂ ಇದು ಸೇಫ್. ಓಕೆ, ಇವಾಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ತೊಗೊಳ್ತಿದ್ದೆ ಡೇಟ್ಸ್ ಫಸ್ಟ್ ಟ್ರೈಮೆಸ್ಟರಿಂದನೇ ನಾನು ತಿಂತಾ ಇದ್ದೆ. ಬಟ್ ಅದೇ ಒಂದೊಂದ್ಸಲಿ 2-3 ತಿಂತಿದ್ದೆ, ಒಂದೊಂದ್ಸಲಿ 4-5 ತಿಂತಾ ಇದ್ದೆ. ಸೊ ಹಂಗೆ ನಡೆಯುತ್ತೆ. ಓಕೆ, 3-4, 4-5 ಡೇಟ್ಸ್ ಇಸ್ ಗುಡ್, ಅದು ಬೆನಿಫಿಟ್ ಮಾಡ್ತದೆ. ಅತಿಯಾಗಿ ತಿಂದರೆ ಅದು ಅದ್ರಾಗೇನು ನಮಗೆ ಪೋಷಕಾಂಶ ಲಭ್ಯ ಆಗ್ತಾವಲ್ಲ ಅದು ಉಲ್ಟಾ ಎಫೆಕ್ಟ್ ಆಗಿಬಿಡ್ತದೆ. ಸೊ ಅದ್ರಾಗ ಸಿಗೋ ಪೋಷಕಾಂಶ ನಮಗೆ ಚೆನ್ನಾಗಿ ಸಿಗಬೇಕು, ಮಗುವಿಗೂ ಚೆನ್ನಾಗಿ ಹೋಗಬೇಕು ಅಂತಂದರೆ ಮಾಡ್ರೇಟ್ ಅಮೌಂಟಲ್ಲಿ ಸೇವನೆ ಮಾಡಿರಿ, ಅದರಿಂದ ಏನೂ ನೆಗೆಟಿವ್ ಎಫೆಕ್ಟ್ ಆಗೋಂಗಿಲ್ಲ. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಈ ಖರ್ಜೂರ ಒಂದು ಸೇಫ್ ಮತ್ತು ಹೆಲ್ದಿ ಆಪ್ಷನ್ ಅಂತಲೇ ಹೇಳ್ತೀನಿ ಪ್ರೆಗ್ನೆನ್ಸಿಯಲ್ಲಿ. ಎಸ್ಸೊ ನೀವು ಈ ನಿಮ್ಮ ಪ್ರೆಗ್ನೆನ್ಸಿ ಡಯಟ್ನಾಗ ಡೇಟ್ಸ್ನ ಇನ್ಕ್ಲೂಡ್ ಮಾಡ್ಕೋರಿ, ಇದರಿಂದ ಮಗುವಿನ ಒಂದು ಆರೋಗ್ಯಕರವಾದ ಬೆಳವಣಿಗೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಯಾವ್ಯಾವ ಪೋಷಕಾಂಶಗಳು ನಾವು ಪ್ರೆಗ್ನೆಂಟ್ ಇದ್ದಾಗ ನಮಗೆ ನೆಸೆಸರಿ ಇರ್ತವೆ, ಮತ್ತು ಯಾವ ಪೋಷಕಾಂಶಗಳು, ಯಾವ ನ್ಯೂಟ್ರಿಯನ್ಸ್, ಯಾವ ಆಹಾರದಾಗ ಸಿಗ್ತಾವೆ ನಮಗೆ ಅಂತ ಅನ್ನೋದಕ್ಕೆ ನಾನು ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಆ ವಿಡಿಯೋದ ಲಿಂಕ್ನ ನಾನು ಮ್ಯಾಲೆ ಐ ಬಟನ್ನಿಗೂ ಕೊಟ್ಟಿರ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊರಿ, ಅದು ಕೂಡ ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ 5 ಸೂಪರ್ ಫುಡ್ಸ್ ಬಗ್ಗೆನೂ ಹೇಳಿನಿ ಪ್ರೆಗ್ನೆನ್ಸಿಯಲ್ಲಿ. ಈ 5 ಸೂಪರ್ ಫುಡ್ ಅಂತ ತುಂಬ ನೆಸೆಸರಿ ಅಂತ ಹೇಳಿದ್ದೀನಿ. ಅವು ಯಾವ ಸೂಪರ್ ಫುಡ್ಸ್ ಅನ್ನೋದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ, ಆ 5 ಸೂಪರ್ ಫುಡ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.